ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇದನ್ನು ನಾನು ಶಂಖಪುಷ್ಪದ ಎಲೆಗಳಿಂದ ತಂಬುಳಿಯನ್ನು ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರ್ತದೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇನ್ನು ಇದನ್ನು ಮಕ್ಕಳ ಮೆಮೊರಿ ಪವರ್ಗೆ ಒಂದು ಒಳ್ಳೆಯ ಔಷಧಿ ಅಂತ ಹೇಳ್ಬೋದು. ಮೆಮೊರಿ ಪವರ್ ಹೆಚ್ಚಾಗಲು ಇದನ್ನು ಆವಾಗವಾಗ ಉಪಯೋಗವನ್ನು ಮಾಡ್ತಾ ಇರಬೇಕು. ಇದರ ಬೇರು, ಎಲೆ, ಹೂಗಳಿಂದಲೂ ಸಹ ಎಲ್ಲ ರೀತಿಯ ಖಾದ್ಯಗಳನ್ನು ತಯಾರಿಸ್ಬೋದು. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ನೋಡಿ, ಇದನ್ನು ಶಂಖಪುಷ್ಪದ ಎಲೆಗಳನ್ನು ತೊಳೆದು ಚೆನ್ನಾಗಿ ಬಾಡಿಸಿಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಬಾಡಬೇಕು. ಇದನ್ನು ಕಾಮಾಲೆ ರೋಗ ಅಂದರೆ ಜಾಂಡಿಸ್ ಅಂತ ಹೇಳ್ತಾರಲ್ಲ, ಆ ಸಮಯದಲ್ಲಿ ಇದರ ತಂಬುಳಿಯನ್ನು ಮಾಡಿ ಕುಡಿಯೋದ್ರಿಂದ ಜಾಂಡಿಸ್ಸು ಅತಿ ಬೇಗನೆ ಕಡಿಮೆ ಆಗ್ತದೆ. ನೋಡಿ, ನಂತರ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಸಹ ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ಕೊಬ್ಬರಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ. ಇದಕ್ಕೆ ಹುರಿದಿಟ್ಟಂಥ ಶಂಖಪುಷ್ಪದ ಎಲೆ ಹಾಗೂ ಜೀರಿಗೆಯನ್ನು ಸೇರಿಸಿಕೊಂಡು ಚೆನ್ನಾಗಿ ರುಬ್ಕೊಂಡು ಬರ್ತೇನೆ. ಈಗ ಈ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಮಗೆ ತಂಬುಳಿ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದರ ಕಷಾಯವನ್ನು ಸಹ ಮಾಡಿಕೊಂಡು ಕುಡಿದ್ರೆ ಅದು ಸಹ ತುಂಬ ಚೆನ್ನಾಗಿರ್ತದೆ. ಇದರ ಬೇರಿನಲ್ಲಿ ಅತ್ಯುತ್ತಮವಾದ ಔಷಧೀಯ ಗುಣ ಇದೆ. ಬೇರನ್ನು ಆವಾಗವಾಗ ಉಪಯೋಗವನ್ನು ಮಾಡ್ತಾ ಇದ್ದರೆ ಮೆಮೊರಿ ಪವರ್ ಹೆಚ್ಚಾಗ್ತದೆ. ನೋಡಿ, ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡಿದ್ದೇನೆ. ಈಗ ನೋಡಿ, ತಂಬುಳಿ ಹದಕ್ಕೆ ರೆಡಿಯಾಗಿದೆ. ಈಗ ಸ್ವಲ್ಪ ಉಪ್ಪು, ಹಾಗೆ ಬೆಲ್ಲವನ್ನು ಸಹ ಸೇರಿಸ್ಕೊಳ್ಬೋದು. ನಾನು ಈ ದಿನ ಬೆಲ್ಲವನ್ನು ಹಾಕ್ತಾ ಇಲ್ಲ. ನಂತರ ಕಾಳುಮೆಣಸಿನ ಪುಡಿಯನ್ನು ಒಂದು ಚಮಚದಷ್ಟು ಹಾಕಿಕೊಂಡಿದ್ದೇನೆ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಈಗ ನೋಡಿ, ಟೇಸ್ಟಿಯಾದ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ತಂಬುಳಿ ರೆಡಿಯಾಗಿದೆ. ನಂತರ ಕಡೆದ ಸ್ವಲ್ಪ ಮಜ್ಜಿಗೆಯನ್ನು ಸಹ ಹಾಕಿಕೊಳ್ತಾ ಇದ್ದೇನೆ. ಈಗ ನೋಡಿ, ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ. ಮೇಲಿನಿಂದ ಒಂದು ಒಗ್ಗರಣೆಯನ್ನು ಹಾಕಿಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆಯನ್ನು ಬಿಸಿಗಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಹಾಗೂ ಒಣಮೆಣಸನ್ನು ಹಾಕ್ತಾ ಇದ್ದೇನೆ. ಒಗ್ಗರಣೆ ಚಿಟಪಟ ಸಿಡಿದ ನಂತರ ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ಟೇಸ್ಟಿಯಾದ ಹಾಗೂ ಆರೋಗ್ಯಕರವಾದ ಶಂಖಪುಷ್ಪದ ಎಲೆಯ ತಂಬುಳಿ ರೆಡಿಯಾಗಿದೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆವಾಗವಾಗ ಇದನ್ನು ಉಪಯೋಗವನ್ನು ಮಾಡ್ತಾ ಇರಬೇಕು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.